ನೋಡಿದ್ರ ಫ್ರೆಂಡ್ಸ್ ನಮ್ಮ ಕೃಷ್ಣ ಸೂಪರ್ ಅಲ್ವಾ. ಸರಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಾ, ಸೋಯಾಬೀನ್ಸ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಿಕ್ಕಾಪಟ್ಟೆ ಪ್ರೋಟೀನ್ಸ್ ಸಿಗುತ್ತಂತೆ. ಇನ್ನೂ ಇದೇ ಥರ ಸಾಕಷ್ಟು ಇನ್ಫಾರ್ಮೇಷನ್ ಕೊಡೋಕೆ ಇನ್ಫಾರ್ಮೇಷನ್ಗಳ ಗುರು ಇನ್ಫೋ ಗುರು ಕಾಯ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಏನೇನು ಇನ್ಫಾರ್ಮೇಷನ್, ಎಷ್ಟು ಇನ್ಫಾರ್ಮೇಷನ್ ಸೋಯಾಬೀನ್ಸ್ ಬಗ್ಗೆ ಇದೆ ಅನ್ನೋದನ್ನು ನೋಡೋಣ. ನಿನ್ನೆ ಗೋಬಿ ಮಂಚೂರಿ ತಿನ್ನೋಕೆ ಹೋಗಿದ್ವಲ್ಲ, ಅಲ್ಲಿ ಗೋಬಿ ಮಾಡೋನು ಕೆಂಪು ಬಣ್ಣದ ಟೊಮೆಟೊ ಸಾಸ್ ಮತ್ತು ಹಸಿರು ಬಣ್ಣದ ಚಿಲ್ಲಿ ಸಾಸ್ ಜೊತೆ ಒಂದು ಕಪ್ಪು ಬಣ್ಣದೇನೋ ಹಾಕಿದ್ನಲ್ಲ, ಏನದು? ಓ, ಅದಾ ಸೋಯಾ ಸಾಸ್ ಕಣೋ. ಅಯ್ಯೋ, ಅದು ನಮ್ಮನೆ ಫ್ರಿಡ್ಜ್ನಲ್ಲಿತ್ತು. ನಿನ್ನೆ ನೂಡಲ್ಸ್ ಮಾಡುವಾಗ ರುಚಿಯಾಗುತ್ತೆ ಅಂತ ಜಾಸ್ತಿ ಹಾಕಿದೆ, ಅದನ್ನ ತಿನ್ನೋಕೆ ಆಗಿಲ್ಲ, ಅಷ್ಟು ಕೆಟ್ಟೋಯ್ತು. ಅಯ್ಯೋ ನಿನ್ನ, ಆಕ್ಚುಲಿ ಎಲ್ಲಾ ರೀತಿ ಚೈನೀಸ್ ಆಹಾರಗಳಿಗೆ ಇದನ್ನ ಬಳಸ್ತಾರೆ, ಅಲ್ಲದೆ ಸಾಮಾನ್ಯವಾಗಿ ಎಲ್ಲಾ ತರಹದ ಮಾಂಸಾಹಾರಿ ಅಡುಗೆಗೂ ಬೇಕೇ ಬೇಕು. ಆದ್ರೆ ಇತಿಮಿತಿಯಲ್ಲಿ ಬಳಸಿದ್ರೆ ಮಾತ್ರ ರುಚಿ, ನಿನ್ ಹಂಗೆ ಬಳಸಿದ್ರೆ ಎಲ್ಲಾ ಅಡುಗೆ ಕೆಟ್ಟೋಗುತ್ತೆ. ನಂಗೆ ಅಳತೆನೆ ಗೊತ್ತಾಗಿಲ್ಲ ಬಿಡು. ನಿಂಗ್ ಗೊತ್ತಾ, ಸೋಯಾದಲ್ಲಿ ಅತ್ಯಧಿಕ ಪ್ರಮಾಣದ ಪ್ರೋಟೀನ್ ಇರುತ್ತೆ. ಸಸ್ಯಾಹಾರಗಳಲ್ಲಿ ಪ್ರೋಟೀನ್ ಅಂಶ ಅತಿ ಹೆಚ್ಚು ಇದ್ರಲ್ಲೇ ಇದೆ ಅಂತ ಹೇಳಲಾಗುತ್ತೆ. ಎಷ್ಟು ಅಂದ್ರೆ, ಮಾಂಸಾಹಾರದಿಂದ ನಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಸಿಗುತ್ತೋ ಅದು ಸೋಯಾ ಸೇವನೆಯಿಂದಲೇ ಸಿಗುತ್ತಂತೆ. ಓಹೋ, ಬಳ್ಳಿಯಲ್ಲಿ ಬೆಳೆದ್ರು ಸಾಕಷ್ಟು ಪರಿಣಾಮಕಾರಿ ಏನು? ನಿಂಗೆ ಯಾರು ಹೇಳಿದ್ದು ಸೋಯಾ ಬಳ್ಳಿಯಲ್ಲಿ ಬೆಳೆಯುತ್ತೆ ಅಂತ? ಅದು ಗಿಡದಲ್ಲಿ ಬೆಳೆಯೋದು. ಗಿಡವು ತುಂಬಾ ಎತ್ತರ ಏನಿರೋದಿಲ್ಲ, ಹಾಗೆ ಒಂದು ಬೀನ್ಸ್ ನಲ್ಲಿ ಸಾಮಾನ್ಯವಾಗಿ ಮೂರು ಕಾಳುಗಳು ಇರುತ್ತೆ. ಓಹೋ, ಮೂರು ಕಾಳು ಇರುತ್ತಾ? ಈ ಸೋಯಾಬೀನ್ ಗಿಡಗಳಲ್ಲಿ ಪುಟಾಣಿ ಹೂಗಳು ಬಿಡುತ್ತೆ, ಅದು ಪಿಂಕ್ ಅಥವಾ ಹಳದಿ ಶೇಡ್ ಗಳಲ್ಲಿ ಇರುತ್ತೆ. ಇದು ತುಂಬಾ ಲಾಭದಾಯಕ ಉದ್ಯಮ ಕೂಡ ಹೌದು. ಸೋಯಾಬೀನ್ ಗಿಡ ನೆಟ್ಟು ನೀರ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂದಂಗಾಯ್ತು. ಹಾಗಾದ್ರೆ ಜಗತ್ತಲ್ಲಿ ಅತಿ ಹೆಚ್ಚು ಸೋಯಾ ಬೆಳೆಯೋ ದೇಶ ಯಾವುದು? ವಿಶ್ವದ ದೊಡ್ಡಣ್ಣ ಅಂತ ಕರೆಯಲಾಗೋ ಅಮೆರಿಕಾದಲ್ಲಿ ಸೋಯಾ ಪ್ರಮುಖ ಬೆಳೆ. ಒಂದು ಮಾಹಿತಿಯನ್ನ ಕೇಳಿದ್ರೆ ಆಶ್ಚರ್ಯವಾಗುತ್ತೆ, ಅದೇನಂದ್ರೆ ಅಮೆರಿಕದಲ್ಲಿ 75 ಮಿಲಿಯನ್ ಎಕರೆ ಜಾಗದಲ್ಲಿ ಸೋಯಾಬೀನ್ ಬೆಳೀತಾರೆ ಗೊತ್ತಾ? ಅಬ್ಬಾ, ಹಂಗ? ಹೌದು, ಅಲ್ಲಿ ಸೋಯಾ ಬೆಳೆಯೋ ಪ್ರಮುಖ ರಾಜ್ಯಗಳು ಅಂದ್ರೆ ಲೋವಾ, ಇಲಿನೋಯಿಸ್, ಮಿನಿಸೋತಾ, ನೆಬರಸ್ಕಾ, ಇಂಡಿಯಾನಾ. ಅಲ್ಲಿನ ಜನರಿಗೆ ಸೋಯಾ ಬೆಳೆ ಬೆಳೆಯೋದು ಪ್ರಮುಖ ಉದ್ಯೋಗ. ಮೊಟ್ಟ ಮೊದಲು ಸೋಯಾಬೀನ್ಸ್ ಗಳು ಎಲ್ಲಿ ಕಂಡು ಬಂದ್ವು? ಮೊದಲಿಗೆ ಇದನ್ನ ಚೀನಾ ಮಂದಿ ಬೆಳೆಯೋಕೆ ಶುರು ಮಾಡಿದ್ರು. 1765 ಸ್ಯಾಮ್ಯುಯಲ್ ಬೋವೆನ್ ಅನ್ನೋ ನಾವಿಕ ಚೀನಾಕ್ಕೆ ಹೋಗಿದ್ನಂತೆ. ಅಲ್ಲಿಂದ ಬರುವಾಗ ಆತ ತನ್ನ ದೇಶವಾದ ಅಮೆರಿಕಾಗೆ ಅದನ್ನ ತಂದು ಪರಿಚಯಿಸಿದ್ನಂತೆ. ಕಾಲಕ್ರಮೇಣ ಅದು ಎಲ್ಲಾ ಕಡೆ ಹಬ್ಬಿತು. ಇನ್ನೊಂದೇನು ಅಂದ್ರೆ, ಅಮೆರಿಕಾದಲ್ಲಿ ಹಂದಿ ಸಾಕಣೆ ಮಾಡ್ತಿದ್ರು. ಹಂದಿ ಮಾಂಸ ಅಂದ್ರೆ ಅಲ್ಲಿ ಅವರಿಗೆ ಪಂಚಪ್ರಾಣ ಗೊತ್ತಾ? ಅವುಗಳಿಗೆ ಕೊಬ್ಬಿನಂಶ ಬೇಕು ಅನ್ನೋ ದೃಷ್ಟಿಯಿಂದ ಸೋಯಾಬೀನ್ಸ್ ಅನ್ನ ಮೊದಲು ಬಳಸಲಾಯ್ತಂತೆ. ಓಹೋ, ಹಂದಿ ತಿನ್ನೋದಕ್ಕೆ ಬಳಸೋದನ್ನ ನಾವು ಬಾಯಿ ಚಪ್ಪರಿಸ್ಕೊಂಡು ತಿಂತಾ ಇದೀವಿ ಏನು? ಹಾಗಾದ್ರೆ ಅಮೆರಿಕದಲ್ಲಿ ಎಷ್ಟು ಸೋಯಾ ಬೆಳೀತಾರೆ? ಅಯ್ಯೋ, ಜಗತ್ತು ಉಪಯೋಗಿಸೋ ಒಟ್ಟು ಸೋಯಾದಲ್ಲಿ 32% ಅಮೆರಿಕಾದಲ್ಲೇ ಬೆಳೆಯೋದು. ನಂತರದ ಸ್ಥಾನ ಬ್ರೆಜಿಲ್ ದೇಶಕ್ಕೆ, ಅವರು 28% ಬೆಳೀತಾರೆ. ಹಾಗೆ ಅರ್ಜೆಂಟೀನಾ ಕೂಡ ಅತ್ಯಧಿಕ ಪ್ರಮಾಣದಲ್ಲಿ ಬೆಳೀತಾರೆ. ಆಹಾ, ಹಿಂಗ? ನಮ್ ಭಾರತದಲ್ಲಿ ಇದನ್ನ ಬೆಳೆಯೋದಿಲ್ವಾ? ಯಾವ ರಾಜ್ಯದಲ್ಲಿ ಇದನ್ನ ಜಾಸ್ತಿ ಬೆಳೆಯೋದು? ಮಧ್ಯಪ್ರದೇಶ ಅತಿ ಹೆಚ್ಚು ಸೋಯಾ ಬೆಳೆಯುತ್ತೆ. ನಂತರದ ಸ್ಥಾನ ಮಹಾರಾಷ್ಟ್ರ ಮತ್ತು ರಾಜಸ್ಥಾನಗಳಿಗೆ ಹೋಗುತ್ತೆ. ನಮ್ಮ ಕರ್ನಾಟಕ 4ನೇ ಸ್ಥಾನದಲ್ಲಿದೆ ಅಂತೆ. ವಿಶೇಷತೆ ಅಂದ್ರೆ, ರಾಜಸ್ಥಾನ ಮತ್ತು ಮಹಾರಾಷ್ಟ್ರಗಳಲ್ಲಿನ ಹವಾಮಾನಕ್ಕೆ ತುಂಬಾ ಚೆನ್ನಾಗಿ ಸೋಯಾ ಬೆಳೆಯುತ್ತೆ. ಮಧ್ಯಪ್ರದೇಶದಲ್ಲಿ ಕೃಷಿ ಭೂಮಿ ಹೆಚ್ಚಾಗಿ ಇರೋದಕ್ಕೆ ಉತ್ಪನ್ನವೂ ಹೆಚ್ಚು. ಅಂತೂ ಸೋಯಾ ಕತೆ ಬೊಂಬಾಟಾಗಿದೆ. ಸೋಯಾವನ್ನ ಆಹಾರಕ್ಕೆ ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳು ಬಳಸೋ ಸ್ಕೆಚ್ ಪೆನ್, ಬಟ್ಟೆ ತಯಾರಿಕೆಗೆ, ಆಲ್ಕೋಹಾಲ್ನಲ್ಲಿ ಹಾಗೂ ಪಶುಗಳ ಮೇವಿಗೂ ಬಳಸ್ತಾರೆ. ಮನುಷ್ಯರು ಬಳಸೋದಕ್ಕಿಂತ ಪಶುಗಳಿಗೆ ಬಳಸೋ ಪ್ರಮಾಣವೇ ಹೆಚ್ಚಿದೆಯಂತೆ. ಓ ಸರಿ ಸರಿ, ನಾನಿನ್ನು ಹೋಮ್ವರ್ಕ್ ಮಾಡಿಲ್ಲ, ಈಗ ನೆನಪಾಯ್ತು, ಬರ್ತೀನಿ. ಓಕೆ ಬಾಯ್. ಅಜ್ಜಿ ಖಾತೆ ಹೇಳಜ್ಜಿ.